ಪನ್ನೀರ್ ಸಬ್ಜಿ ಮಾಡ್ಕೊಳ್ಳೋದಕ್ಕೆ ಮೊದಲು ಪನ್ನೀರ್ ತಯಾರು ಮಾಡ್ಕೋಬೇಕಾಗುತ್ತೆ. ಪನ್ನೀರ್ ತಯಾರು ಮಾಡೋಕ್ಕೆ ನಾನಿಲ್ಲಿ ಹಾಲು ಇಟ್ಟಿದ್ದೀನಿ. ಹಾಲು ಕಾಯಿಸೋಕ್ಕಿಟ್ಟಾಗ ಹಾಲು ಕಾಯೋ ಸಮಯದಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಆ ಹಾಲಿಗೆ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಎರಡು ಮೂರು ಟೀ ಸ್ಪೂನಷ್ಟು ಲಿಂಬೆಹಣ್ಣು ರಸವನ್ನು ಹಾಕ್ತಾ ಇದ್ದೀನಿ. ನೋಡಿ, ಹಾಲು ಪನ್ನೀರು ನೀರು ಪನ್ನೀರು ಸಪ್ರೇಟಾಗಿ ಹೋಗಿದೆ. ಹಾಲು ಬೇರೆ ಪನ್ನೀರು ಬೇರೆ ಸಪ್ರೇಟಾಗಿದೆ. ಇದನ್ನು ಒಂದು ತೆಳು ಬಟ್ಟೆ ಪಾತ್ರೆ ಮೇಲೆ ಹಾಕ್ಕೊಂಡು ಈ ಪನ್ನೀರನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೀರು ಬೇರೆ ಪನ್ನೀರು ಬೇರೆ ಆಗೋಯಿತು. ಇದನ್ನು ಹೀಗೆ ಬಟ್ಟೆಯಲ್ಲಿ ಶೋಧಿಸ್ಕೊಂಡು ತುಂಬ ಗಟ್ಟಿಯಾಗಿ ಏನು ಹಿಂಡಬಾರದು, ಹಾಗೆ ಒಂದು ಪಾತ್ರೆಯಲ್ಲಿ ನೋಡಿ ಹೀಗೆ ತೆಳುವಾಗಿ ಇಡಬೇಕು. 10 ನಿಮಿಷಗಳ ಕಾಲ ಈ ಪನ್ನೀರು ಹಾಗೇ ಇರಲಿ. ಅಲ್ಲಿವರೆಗೂ ಪನ್ನೀರ್ ಸಬ್ಜಿ ಮಾಡೋದು ವಿಧಾನವನ್ನು ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಯನ್ನು ನಾವು ನೋಡೋಣ. ಇಲ್ಲಿ ಮೆಂತ್ಯೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಸಣ್ಣಗೆ ಹಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಚ್ಕೊಂಡು ರೆಡಿಯಾಗಿದೆ. ಟಮ್ಯಾಟೊ ಒಂದು ಎರಡು ಟಮ್ಯಾಟೊ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಬಾಂಡ್ಲಿ ಇಟ್ಟು ಅದರಲ್ಲಿ ಒಂದು ಕಾಲು ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ಜೀರಿಗೆ, ಹಿಂಗು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಇದರಲ್ಲಿ ನಾನು ಮೆಂತ್ಯೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮೆಂತ್ಯೆ ಸೊಪ್ಪು ಎರಡು ಸೊಪ್ಪು ಹಾಕ್ತಾ ಇದ್ದೀನಿ. ಇದು 1 ನಿಮಿಷ ಹೀಗೆ ಫ್ರೈ ಆಗಲಿ. ಈಗ ನಾನು ಟಮ್ಯಾಟೊ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಟಮ್ಯಾಟೊವನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಧನಿಯಾ ಪೌಡರ್, ಅರಿಶಿನ, ಖಾರ ಪೌಡರ್, ಹಚ್ಚ ಖಾರ ಪೌಡರ್, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಒಂಚೂರು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, 1 ಲೀಟರ್ ಹಾಲಿಗೆ ಇಷ್ಟು ಪನ್ನೀರ್ ಬಂದಿದೆ. ಎಷ್ಟು ಸಾಫ್ಟಾಗಿದೆ ಪನ್ನೀರು. ಈಗ ನಾನು ಪನ್ನೀರನ್ನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಪನ್ನೀರು ಪೀಸ್ ಪೀಸ್ ಮಾಡಿಕೊಂಡಿದೆ. ಈ ಪನ್ನೀರ್ ಪೀಸಸ್ಸನ್ನು ಈ ಮಸಾಲೆಯಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ.
ಇದು ಒಂದೆರಡು ನಿಮಿಷ ಹಾಗೆ ಬಾಯ್ಲ್ ಆಗಲಿ. ಈಗ ನೋಡಿ ನಾನು ಇದನ್ನು ಪನ್ನೀರ್ ಸಬ್ಜಿ ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಪನ್ನೀರ್ ಸಬ್ಜಿ ರೆಡಿ.